ೂಪಂ ಪರಮೇಶ್ವರ ಅಂತ ಹಿಂದೆ ಜ್ಞಾನಿಗಳಾದವರು ಶುದ್ಧ ಚೇತಸ್ಕರಾದವರು ಇಡೀ ಜಗತ್ತನ್ನು ವ್ಯಾಪಿಸಿ ನಿಂತಹ ವ್ಯಾಪಿಸಿ ನಿಂತರೂ ಪಾಂಚಭೌತಿಕವಾದ ಯಾವುದೇ ಆ ದೌರ್ಬಲ್ಯವನ್ನ ಕಾಣದ ನಿನ್ನ ರೂಪವನ್ನ ಜ್ಞಾನಿಗಳು ನಿರಂತರ ಕಾಣ್ತಿರ್ತಾರೆ ಅನ್ನೋದನ್ನ ಹೇಳಿದರು ಪ್ರಸಿದ್ಧ ಸರ್ವಭೂತಾತ್ಮನ್ ಭವಾಯ ಜಗತಾ ಮಿಮಾಂ ಮಮೇ ಆತ್ಮನ್ ಶಮ್ನೋ ದೇಹ್ಯ ಅಬ್ಜಲೋಚನ ಹೇ ಅಬ್ಜಲೋಚನ ತಾವರೆಯಂತ ಅರಳಿದ ಕಂಗಳವನೇ ನಮ್ಮನ್ನು ಉದ್ಧರಿಸು ನಮಗೆ ಶನ್ನೋ ದೇಹಿ ಶಂ ನೆಮ್ಮದಿಯನ್ನ ಕೊಡು ಶಂ ಅನ್ನುದು ತುಂಬ ಅಂತರಂಗದ ಸುಖಕ್ಕೆ ಹೆಸರು ಸಹಜವಾದ ಸುಖಕ್ಕೆ ಹೆಸರು ಅಸಂಬದ್ಧವಾದ ಸುಖವನ್ನ ಶಂ ಅನ್ನುವುದಿಲ್ಲ ಯಾವ ಶಂ ಯಾವ ಸುಖ ನಿರಂತರ ಭಗವಂತನ ಎಚ್ಚರಿಕೆಯನ್ನು ಕೊಡುತ್ತೋ ಅಂತ ಸುಖಕ್ಕೆ ಶಮ್ ಅನ್ನುದು ಅಂತ ಸುಖವನ್ನೇ ಕೊಡು ಬೇರೆ ರೀತಿಯ ಅಸೌಖ್ಯವನ್ನು ನಾನು ಬಯಸುವುದಿಲ್ಲ ಅನ್ನುವ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪ್ರಸಿದ ಸರ್ವಭೂತಾತ್ಮನ್ ಸರ್ವಭೂತಗಳ ಅಂತರ್ಯಾಮಿಯಾಗಿರುವ ಸರ್ವಭೂತಗಳನ್ನು ನಿಯಮಿಸುವ ಸರ್ವಭೂತಗಳ ಒಡೆಯನಾಗಿರುವ ಸರ್ವಭೂತಗಳಲ್ಲಿ ಏನೇನು ಬೇಕು ಆಯಾ ಕಾಲಕ್ಕೆ ಅದನ್ನು ಒದಗಿಸ್ತಾ ಅವುಗಳ ಜೊತೆಗಿದ್ದು ಲೋಕಕ್ಕೆ ಅವುಗಳಿಂದ ಉಪಯೋಗವನ್ನ ಲೋಕಕ್ಕೆ ಸಿಗುವಂತೆ ಮಾಡುವ ಓ ಪರಮಾತ್ಮನೇ ಯಾರಿಗೆ ಭವಾಯ ಇದೀ ಜಗತ್ತಿಗೆ ಭವಾಯ ಜಗತಾಮಿಮಾಂ ಇಮಾಂ ಈ ಭೂದೇವಿಯನ್ನು ಅಂದ್ರೆ ಇದು ಧರಾ ಮಾಡುವ ಪ್ರಾರ್ಥನೆ ಈ ಧರಾ ಇಮಾಂ ಉದ್ಧರ ರಕ್ಷಿಸು ಉರ್ವೀಂ ಯಾರನ್ನು ಇಮಾಮ್ ಉರ್ವೀಂ ಸಂಸಾರದ ತಾಪತ್ರಗಳನ್ನು ಪರಿಹರಿಸುವುದಕ್ಕಾಗಿ ಲೋಕದ ಭವ ಅಂದ್ರೆ ಸುಖ ಅಂತರ್ಥ ಒಳ್ಳೆಯ ಹಿತಕ್ಕಾಗಿ ಅಂತ ಅರ್ಥ ಭವ ಅಂದ್ರೆ ಯಾವುದು ಆಗ್ಲೇಬೇಕು ಕೊಡುವುದಕ್ಕಾಗಿ ಆಗಗೊಡುವುದು ಅಂತ ಅನ್ನೋದು ನಿನ್ನಿಂದ ಮಾತ್ರ ಸಾಧ್ಯ ಹೊರತು ನಾವೇ ಎಲ್ಲ ಮಾಡಿಕೊಳ್ತೇವೆ ಅಂತ ಅನ್ನೋದು ಅಸಾಧ್ಯವಾದ ಸಂಗತಿ ಭವಾಯ ಭವಾಯ ಜಗತ್ತಿನ ಅಸ್ತಿತ್ವಕ್ಕಾಗಿ ಜಗತ್ತಿನ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನೀನೇ ನಮ್ಮ ಜೊತೆಗಿರ್ಬೇಕು ಈ ಭೂಮಿಯನ್ನು ಉದ್ಧರಿಸಬೇಕು ಪ್ರಸೀದ ಪ್ರಸನ್ನನಾಗು ಉದ್ಧರ ಎತ್ತಿಕೋ ಅಮೇಯ ಆತ್ಮನ್ ನಿನ್ನ ಸಾಮರ್ಥ್ಯ ಏನು ಅಂತ ಎಲ್ಲಿ ತನಕ ಯಾರಿಗೂ ತಿಳಿಲಿಕ್ಕಾಗಿಲ್ಲ ಅಲ್ಲೋ ಆ ಭೂಮಿ ಇಷ್ಟು ದೊಡ್ಡದಿದೆ ಇದನ್ನು ಎತ್ತಲಿಕ್ಕೆ ಆಗುತ್ತಾ ನಮ್ಮನೆಯ ನಮಗೆ ಬಂಡೆನ ಒಂದ್ಸರ್ತಿ ನೋಡುವಾಗ್ಲೇ ತಲೆ ಸುತ್ತ ಬರುತ್ತೆ ಬಂಡೆ ಬಿಟ್ಟು ಇನ್ನು ಪರ್ವತ ಅಂತೂ ನೋಡಿದ್ರೆ ತಲೆನೇ ಆಮೇಲೆ ವರ್ಕ್ ಆಗಲ್ಲ ಇನ್ನೂ ಅದ್ರ ಆಚೆಗೆ ಹೋದ್ರೆ ಅದರ ಆ ವ್ಯಾಪ್ತಿಯನ್ನೆಲ್ಲ ಭೂಮಿಯ ಬಗ್ಗೆ ಸರಿಯಾಗಿ ಗಮನಿಸಿದ್ರೆ ಇದು ನಮ್ಗೆ ಹೇಳಿದ್ದೆ ಅಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಭಗವಂತ ಇಡೀ ಜಗತ್ತಿನ ಅಷ್ಟು ವ್ಯವಸ್ಥೆಯನ್ನ ಅನಾಯಾಸವಾಗಿ ಮಾಡ್ತಾನಲ್ವಾ ಹೇಗಾಗುತ್ತಿದ್ದು ಅಮೇಯ ಆತ್ಮನ್ ಅದು ಅವನ ಬಗ್ಗೆ ಹೀಗೆ ಅಂತ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ಓ ಅಮೇಯಾತ್ಮನ್ ತಿಳಿಯಲಾರದ ಸಾಮರ್ಥ್ಯವುಳ್ಳವನೇ ತಿಳಿಯಲಾರದಷ್ಟು ಎತ್ತರಕ್ಕೆ ಬೆಳೆದು ನಿಂತವನೇ ದೇಹಿ ಶಂ ನೋ ನೋ ಅಂದ್ರೆ ನಹ ನಮಗೆ ಶನ್ನೋ ದೇಹಿ ಶನ್ನೋ ದೇವಿ ರವಿಷ್ಟಯ ಅಂತ ಕೇಳುವ ಮಾತು ಕೂಡ ಹಾಗೆ ಇದೆ ಇಲ್ಲಿ ದೇಹಿ ದ ದಯಪಾಲಿಸು ನಮಗೆ ಶಮ್ಮನ್ನ ಕೊಡು ಅಂತರಂಗದ ಸೌಖ್ಯವನ್ನ ನೀಡು ಯಾಕೆಂದ್ರೆ ನೀನು ಅಬ್ಜಲೋಚನ ಯಾವುದನ್ನ ಹೇಗೆ ಎಷ್ಟು ಕೊಡಬೇಕು ಅಂತ ತಿಳಿದವನು ಮತ್ತು ಕೊಟ್ಟ ಮೇಲೆ ಎಲ್ಲೂ ಕೂಡ ನಾವು ಅಂಟಿಕೊಂಡು ಒದ್ದಾಡ್ಬೇಕಾದ ಸ್ಥಿತಿ ಬರುದಿಲ್ಲ ಅವನು ಕೊಟ್ಟರೆ ದೇವ್ರು ಕೊಟ್ಟ ಸೌಖ್ಯ ಇದೆಯಲ್ಲ ನಮ್ಮ ಮೇಲಿನ ಕಾಳಜಿಯಿಂದ ಅದು ಯಾವತ್ತೂ ನಮಗೆ ಅಂಟಿಕೊಳ್ಳುವುದಿಲ್ಲ ಅವನು ಪ್ರೀತಿಯಿಂದ ಕೊಟ್ಟದ್ದು ಅಂತ ಒಂದು ಎರಡನೇದ್ದು ಅವನ ಎಚ್ಚರ ಇದ್ದು ಪಡೆದದ್ದು ಅಂತ ಹಾಗಾಗಿ ಶನ್ನೋ ದೇಹಿ ಅಬ್ಜಲೋಚನ ಸ್ವರ್ಗ ಪ್ರವೃತ್ತಿರ್ಭವತೋ ಜಗತಾ ಉಪಕಾರಿಣಿ ಭವತ್ತೇಶ ನಮಸ್ತೆ ಷನ್ನೋ ದೇಹಿ ಅಬ್ಜಲೋಚನ ಸ್ವರ್ಗ ಪ್ರವೃತ್ತಿರ್ಭವತಃ ಸ್ವರ್ಗ ಸೃಷ್ಟಿಯ ಸಹಜ ಕ್ರಿಯೆ ಎತ್ತುವುದು ನಿನ್ ನಿನಗೂ ಸಹಜ ಗುಣ ಯಾರೇ ಬಿದ್ರು ಎತ್ತಬೇಕು ಅಂತ ಅನ್ನೋದು ನಿನ್ನದೊಂದು ವ್ರತ ದದಾಮಿ ತದ್ ವ್ರತಂ ನಮ್ಮ ಅಭಯಂ ಸರ್ವಭೂತೇಭ್ಯ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಿಗೂ ಧೈರ್ಯವನ್ನು ಕೊಡ್ತೇನೆ ಅಭಯವನ್ನು ನೀಡ್ತೇನೆ ಅಂತ ಅನ್ನೋದು ನಿನ್ನ ವ್ರತ ಹಾಗಾಗಿ ನೀನು ಸ್ವರ್ಗ ಕೊಡ್ತಾ ಇರ್ತಿ ಒಳಗಿದ್ದದ್ದನ್ನ ಹೊರಗೆ ತೆರೆದಿಡ್ತಾ ಇರ್ತಿ ಜಗತಾಂ ಜಗತಾಂಪಾರಿಣೀ ನಿನ್ನ ಈ ಸೃಷ್ಟಿಯ ವ್ಯಾಪಾರದಿಂದ ಲೋಕಕ್ಕೆ ಉಪಕಾರ ಆಗ್ತದೆ ಆಗ್ ಆಗಿ ಆಗುತ್ತೆ ಅದು ಖಂಡಿತ ನನಗೆ ಗೊತ್ತಿದೆ ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಓ ಅಬ್ಜಲೋಚನ ನಮಗೆ ನೆಮ್ಮದಿ ನೀಡು ಭವತಃ ಉಪ್ ಸ್ವರ್ಗ ಸ್ವರ್ಗ ಪ್ರವೃತ್ತಿ ಸೃಷ್ಟಿಯ ಈ ಪ್ರಕ್ರಿಯೆ ಅಂತ ಅನ್ನೋದು ಲೋಕಾನಾಮ್ ಉಪಕಾರಿ ಉಪಕಾರಿಣಿ ಜಗತ್ತಿಗೆ ಅತ್ಯಂತ ಉಪಕಾರ ಮಾಡುವಂಥದ್ದು ನಿನ್ನ ಸೃಷ್ಟಿಯಲ್ಲಿ ಇದನ್ನ ಯಾಕೋ ರೋಡ್ ಮಾಡಿದ್ರು ರೋಡ್ ಉಪಯೋಗನೇ ಆಗಲಿಲ್ಲ ಅಥವಾ ಒಂದು ಫ್ಲೈಓವರ್ ಕಟ್ಟಿದ್ರು ಸುಮ್ಮನೆ ಇಲ್ಲೊಂದಿಷ್ಟು ಜಾಗ ತಿಂದು ದುಡ್ಡು ಖರ್ಚು ಮಾಡಿ ಟೆಂಡರ್ ಕರೆದದ್ದಕ್ಕೆ ಒಂದಿಷ್ಟು ಲಾಭ ಗಳಿಗೆ ವ್ಯವಸ್ಥಾಪಕನಿಗೆ ಆಯಿತು ಬಿಟ್ರೆ ಜನರಿಗೆ ಏನು ಉಪಯೋಗ ಆಗಲಿಲ್ಲ ಅಂತ ನಾವು ಎಷ್ಟೋ ಸಲ ಎಷ್ಟೋ ಕೆಲಸಗಳನ್ನ ಬೈಕೊಳ್ತೇವೆ ಇದು ಮಾಡಿ ಉಪಯೋಗ ಆಗ್ಲಿಲ್ಲ ಅಂತ ಆದ್ರೆ ದೇವರ ಸೃಷ್ಟಿಯಲ್ಲಿ ಅವನದ್ದೇ ನೇರ ಪ್ರವೇಶದಿಂದ ಏನ್ ಕೆಲಸ ಆಗಿದೆಯೋ ಅಲ್ಲ ಎಲ್ಲವೂ ದೇವರ ಸೃಷ್ಟಿ ಅಂತ ಹೇಳ್ತೀರಿ ಮತ್ತೆ ಈ ಫ್ಲೈಓವರ್ ಕೂಡ ಅವನದ್ದೇ ಸೃಷ್ಟಿ ಆಗ್ಯದ ಹೇಗೆ ವ್ಯರ್ಥ ಆಯ್ತು ನಮ್ಗೆ ವ್ಯರ್ಥ ಆಯ್ತು ಅದು ಬೇರೆ ಇನ್ನೇನೋ ಕೆಲಸಕ್ಕೆ ಉಪಯೋಗ ಆಯ್ತು ಅವ್ರವರ ಕರ್ಮ ಫಲಿ ಫಲಿತಾಂಶ ಕೊಡ್ಲಿಕ್ಕೆ ಬೇಕಾಯ್ತು ಮುಂದೆ ಅವನನ್ನೇ ಇದೇ ಒಂದು ತಪ್ಪು ಕೆಲಸದಿಂದ ಒಂದು ಮುಖ್ಯವಾದ ಆಧಾರದ ಸ್ತಂಭವೇ ಅವನದು ಕಳಚಿ ಬೀಳುವುದಕ್ಕೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಯಾರಿಗೆ ಯಾರ ಕರ್ಮಫಲೆಯಲ್ಲಿ ಹೇಗೆ ಫಲಿಸತ್ತೆ ಅಂತ ಆದ್ರಿಂದಾಗಿ ನಮ್ಮ ದೃಷ್ಟಿಯಿಂದ ಅದು ತಪ್ಪಾಗಿದ್ರು ಅಥವಾ ನಮಗೂ ಅನುಪಯುಕ್ತ ಅಂತ ಅನಿಸಿದ್ರು ಭಗವಂತನಿಗೆ ಅದು ಸರಿಯಾದ ರೀತಿಯಲ್ಲಿ ಇನ್ನೇನು ಈಗ ಮುಚುಕು ಅಂತ ಕೇಳಿದ್ದು ನನಗೆ ನಿದ್ದೆ ಬೇಕು ಅಂತ ಆದರೆ ಅದನ್ನು ಸರಿಪಡಿಸಿದ ಅದು ಅವನಿಗೆ ಗೊತ್ತು ಅವನ ಸೃಷ್ಟಿಯಿಂದ ಆದ ಆದ ವಿಷಯದಿಂದ ಅವನ ಸೃಷ್ಟಿಯ ಮುಖದಿಂದ ಅದು ಯಾವತ್ತೂ ವ್ಯರ್ಥ ಅಲ್ಲ ನಾವು ಇಲ್ಲಿ ನಾವು ಸೃಷ್ಟಿ ಮಾಡ್ತೇವೆ ಅಂತ ಒಂದು ಪ್ರವೇಶ ಮಾಡಿ ಮಾಡ್ತೇವಲ್ಲ ಆ ವಿಷಯದಲ್ಲಿ ಅದು ಫೇಲ್ ಆಗುತ್ತೆ ಅಲ್ಲಿ ಸೋಲ್ತಾ ಹೋಗ್ತೀವಿ ಆದ್ರೆ ಭಗವಂತನ ಸೋಲು ಇಡೀ ಇಲ್ಲಿಯ ತನಕದ ಸೃಷ್ಟಿ ಇತಿಹಾಸದಲ್ಲೇ ಇಲ್ಲ ಅನ್ನೋದನ್ನೇ ಹೇಳಿದ್ರು ಸರ್ಗ ಪ್ರವೃತ್ತಿ ಭವತ ಜಗತಾಂ ಉಪಕಾರಿಣಿ ನೀನ್ ಮಾಡುವ ಯಾವ ಕೆಲಸವೂ ಕೂಡ ಜಗತ್ತಿಗೆ ಅದು ಉಪಕಾರಕವೇ ಆಗಿದೆ ನಮಗೆ ತಿಳಿಲಿಕ್ಕಾಗಿಲ್ಲ ಅನ್ನೋದು ನಮ್ದಡತನ ನಮಗದು ಉಪಯೋಗಕ್ಕೆ ಬಿತ್ತು ಅನ್ನೋದು ಗೊತ್ತಿಲ್ಲದೆ ಉಪಯೋಗಿಸ್ತಾ ಇರ್ತೇವೆ ಎಷ್ಟೋ ಸಲ ಅಯ್ಯೋ ಇದು ಇಲ್ಲಿಂದ ಬಂದದ್ದ ಅಂತ ಕೊನೆಗೆ ಯಾವತ್ತೊಂದು ದಿವಸ ಗೊತ್ತಾದ್ರೆ ಅಲ್ಲಿಗೆ ಬಿಡ್ತೇವೆ ಹೊರತು ಎಷ್ಟು ಅದ್ಭುತವಾದ ಪ್ರಕ್ರಿಯೆ ನಮಗೆ ಗೊತ್ತಿಲ್ಲದೆ ಈ ಜಗತ್ತಿನಲ್ಲಿ ಅನೇಕ ರೀತಿಯಿಂದ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸ್ಲಿಕ್ಕೆ ಹೋಗಲ್ಲ ಏಷಾ ಉಪಕಾರಿಣಿ ಭವತಿ ತೇ ನಮಸ್ತೆ ನಿನಗೆ ಅನಂತ ನಮಸ್ಕಾರ ಶನ್ನೋ ದೇಹಿ ಅಬ್ಜಲೋಚನಾ ಅಂತ ಕರೆದ್ರು ಇನ್ನು ಒಂದು ಶ್ಲೋಕ ಇದೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಈ ಸ್ತೋತ್ರದ ಭಾವವನ್ನ ಅಭಿಪ್ರಾಯವನ್ನ ಮುಗಿಸೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ